ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಹುಟ್ಟುಹಬ್ಬದ ನಿಮಿತ್ತ ಚಿಕ್ಕೋಡಿ ಪಟ್ಟಣದ ಬಿಜೆಪಿ ಕಾರ್ಯಕರ್ತರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಿಸಿದರು. ರಾಜ್ಯಸಭೆ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಹುಟ್ಟುಹಬ್ಬದ ನಿಮಿತ್ತ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಿಸಿದರು. ಬಿಜೆಪಿ ಮುಖಂಡ ಜಗದೀಶ್ ಕೌಟಗಿಮಠ್ ಮಾತನಾಡಿ, ಶಿಕ್ಷಣ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಅಗಾಧ ಸಾಧನೆ ಮಾಡಿದ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಜನ್ಮದಿನದ ಪ್ರಯುಕ್ತ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಗಿದೆ. ಕೋರೆಯವರು ಶಿಕ್ಷಣ, ಸಾಮಾಜಿಕ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಬೇಕು ಎಂದರು. ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತಿನ ದಿವಸ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಚಿಕ್ಕೋಡಿ ಪುರಸಭಾ ಸದಸ್ಯರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ಮಹೇಶ್ವರನ ಮಾತೆ ಹಾಗೂ ನಾಗೇಶ್ ಗೌಡ ಅವರ ನೇತೃತ್ವದಲ್ಲಿ ಇವತ್ತೆಲ್ಲರೂ ಸೇರಿಕೊಂಡು ಭಾರತೀಯ ಜನತಾ ಪಕ್ಷದ ಅಪ್ಪಾಸಾಹೇಬ್ ಚೌಗಲೆಯವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರೂ ಸೇರಿಕೊಂಡು ಇವತ್ತಿನ ದಿವಸ ಹಣ್ಣು ಹಂಪಲ ವಿತರಣೆಯನ್ನು ಮಾಡಿದ್ದೀವಿ. ನಮ್ಮ ನಾಯಕರಾದ ಪ್ರಭಾಕರ್ ಕೋರೆಯವರ ಮಹತ್ತರ ಆಶೆ ಅಂದರೆ ಆರೋಗ್ಯ ಶಿಕ್ಷಣ ಎರಡು ಜೀವನಕ್ಕೆ ಒತ್ತು ಕೊಟ್ಟರು ಅವರು. ಆ ದಿಶೆಯಲ್ಲಿ ಇವತ್ತು ರೋಗಿಗಳಿಗೆ ಒಂದು ಸಾಂತ್ವನ ಹಾಗೂ ಒಂದು ಒಳ್ಳೆಯ ಆರೋಗ್ಯಕ್ಕಾಗಿ ಒಂದು ಮೆಸೇಜ್ ಕೊಡೋ ಸಂಬಂಧ ಇವತ್ತಿನ ದಿವಸ ಇವತ್ತೆಲ್ಲ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಅದೇ ರೀತಿ ಇವತ್ತು ಅಂಕ್ಲಿಯಲ್ಲಿ ಕೂಡ ಬೃಹತ್ ಆರೋಗ್ಯ ಮೇಳ ಕೂಡ ಇದೆ. ಸುಮಾರು 27 ಬ್ರ್ಯಾಂಚ್ಗಳ ಕೇಲಿ ಸಂಸ್ಥೆಯ ಕೇಲಿ ಆಸ್ಪತ್ರೆ 27 ಬ್ರ್ಯಾಂಚ್ಗಳ ಉಚಿತವಾಗಿರುವಂಥ ಒಂದು ಆರೋಗ್ಯ ಶಿಬಿರದ ಅಂಕ್ಲಿಯಲ್ಲಿದೆ. ಆ ನಿಟ್ಟಿನಲ್ಲಿ ಕೂಡ ಚಿಕ್ಕೋಡಿ ಭಾಗದ ಜನತೆ ಹಾಗೂ ರಾಯಬಾಗ್ ಅಥಣಿ ಈ ಎಲ್ಲ ತಾಲೂಕುಗಳ ಜನತೆ ಅದರ ಶಿಬಿರದ ಉಪಯೋಗವನ್ನು ತಗೋಬೇಕು. ನಮ್ಮ ನೆಚ್ಚಿನ ನಾಯಕರ ಹುಟ್ಟುಹಬ್ಬದ ಕಾರ್ಯಕ್ರಮ ಈ ರೀತಿ ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ಬಯಸ್ತೀವಿ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ನ್ಯಾಯವಾದಿ ನಾಗೇಶ್ ಕಿವಡ್, ಅಪ್ಪಾಸಾಹೇಬ್ ಚೌಗ್ಲಾ, ಬಾಬು ಮಿರ್ಜೆ, ಸತೀಶ್ ಅಪ್ಪಾಜಿಗೋಳ್, ಸಂಜೀವ್ ಕೌಟಗಿಮಠ್ ಮುಂತಾದವರು ಉಪಸ್ಥಿತರಿದ್ದರು.